ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣಮಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಚರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೇತಾಪತ್ರಯಾಪಹಂ ಚಿತ್ರೈಪದೈಶ್ಚ ಗಂಭೀರೈಃ ವಾಕ್ಯೈರ್ವಾರೈರಖಂಡಿತೈಃ ಗುರುಭಾವಂ ವ್ಯಂಜಯಂತೀ ಭಾಗ್ಯಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪಮಯಂ ಪ್ರತ್ಯರ್ಥಿಗಜಕೇಶರಿ ವ್ಯಾಸತೀರ್ಥ ಗುರುರ್ಭೂಮಿನಾಥಸ್ಮದಿತ್ತಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾಣಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯ ಪ್ರಣಮತ್ಕಾಮಧೇನುಂಜ ವಜಸ್ವರತ ರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೈವೇದ್ಯಕ ವಿಷಮ್ರಾಮೇ ವಿಕ್ರತದ್ಭುಕ್ತಿ ಭಾಗುರು ಯೋದರ್ಶಯತ್ರ ವಿಮ್ರಾತ್ರೌ ಸತ್ಯಬೋಧೋಸ್ತು ಮೇ ಮದೇ. ಸತ್ಯಭಿಜ್ಞಕರಾಬ್ಜೋತ್ಥಾಂ ವಿನ್ಯಾಸತ್ವರ್ಷ ಪೂಜಕಾಂ ಸತ್ಯಪ್ರಮೋದ ತೀರ್ಥಾದ್ಯಾನ್ ನೋ ವಿನ್ಯಾಯ ಸುಧಾರತಾಂ ಸ್ವಸ್ಥಸ್ತ್ವಶೀರ್ಧತಾಂ. ಮಂಗಲಕರವಾದ ಈ ವ್ಯಾಸರಾಜರ ಸಪ್ತಾಹ, ರಾಘವೇಂದ್ರ ಸಪ್ತಾಹ ಕೇಳಿದ್ವಿ. ಈ ಮಠದಲ್ಲಿ ವ್ಯಾಸರಾಜ ಸಪ್ತಾಹವನ್ನು ಯಾಕೆ ಮಾಡಬಾರದು ಅಂತ ಒಂದು ರೀತಿಯಲ್ಲಿ ದೊಡ್ಡ ದೊಡ್ಡ ಎಲ್ಲ ಜ್ಞಾನಿಗಳ ಆರಾಧನೆ ಈ ಸಪ್ತಾಹದಲ್ಲೇ ಬಂದು ಹೋಗುತ್ತೆ. ಧೀರೇಂದ್ರ ತೀರ್ಥರಿಂದ ಆರಂಭ ಆಗಿ ಧೀರೇಂದ್ರ ತೀರ್ಥರ ಆದ ಮೇಲೆ ಇವತ್ತು ಸತ್ಯಬೋಧ ತೀರ್ಥರ ಆರಾಧನೆ. ಸವಣೂರಿನಲ್ಲಿ ಇರುವ ಮಹಾನುಭಾವರು ರಾತ್ರಿ ಕಾಲದಲ್ಲೇ ಸೂರ್ಯನನ್ನ ತೋರಿಸಿದವರು. ಅವರ ನಾಲ್ಕು ಜನ ಶಿಷ್ಯರು ಸನ್ಯಾಸಿಗಳು. ಒಬ್ಬ ವ್ಯಕ್ತಿಯ ನಾಲ್ಕು ಜನ ಪೀಠಾಧಿಪತಿಗಳು ಒಂದೇ ಪೀಠದಲ್ಲಿ ಬರೋದು ತುಂಬಾ ಅಪರೂಪ. ಬೇರೆ ಬೇರೆ ಪೀಠಕ್ಕೆ ನಾಲ್ಕು ಜನ ಶಿಷ್ಯರು ಆಗುವುದು ಹೆಚ್ಚಿನಲ್ಲ. ಒಂದೇ ಪೀಠದಲ್ಲಿ ಅವರ ಶಿಷ್ಯರು ನಾಲ್ಕು ಜನ ಪೀಠಾಧಿಪತಿಗಳು. ಸ್ವಯಂ ಅವರ ಸಾಕ್ಷಾತ್ ಶಿಷ್ಯರು ಸತ್ಯಸಂಧ ತೀರ್ಥರು, ಮಹಿಷಿಯಲ್ಲಿ ಇರುವ ಮಹಾನುಭಾವರು. 10 ವರ್ಷ ಆಯುರ್ದಾನವನ್ನ ಅವರಿಗೆ ಸತ್ಯಬೋಧ ತೀರ್ಥರು ಮಾಡಿದ್ರು. ಇದಾದ ಮೇಲೆ ಸತ್ಯ ಸಂಧನ ನಂತರ ಬಂದವರು ಸತ್ಯವರತೀರ್ಥ ಶ್ರೀಪಾದಂಗಳವರು ಅಂತ ವಿಷ್ಣು ತೀರ್ಥರಿಗೆ ಆಶ್ರಮವನ್ನ ಕೊಟ್ಟ ಆಶ್ರಮ ಗುರುಗಳು ಸತ್ಯವರರು. ಸಂತೆ ಬಿದರೂರಿನಲ್ಲಿ